ಕಲ್ಯಾಣ ಅರಮನೆ ಮೈದಾನದಲ್ಲಿ ನಡೀತಕ್ಕಂಥ ಒಂದು ಬಿಸ್ನೆಸ್ ಸಮ್ಮಿಟ್ 2024 ಇವತ್ತು ಏನು ಮುಸ್ಲಿಂ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ವತಿಯಿಂದ ಏನು ಮಾಡಿದ್ದಾರೆ ಈ ಒಂದು ಒಂದು ಸಮ್ಮಿಟ್ನಲ್ಲಿ ವಿಶೇಷವಾಗಿ ನಾವು ಬ್ರೈನಿ ಸ್ಟಾರ್ಸ್ ಫೌಂಡೇಶನ್ ಅವರು ನರ್ಸರಿಂಗ್ ಲೀಡರ್ಸ್ ಅಂದರೆ ಮಕ್ಕಳಿಗೆ ಒಂದು ಎಸ್ಟಾಬ್ಲಿಷಿಂಗ್ ಅಂತಕ್ಕಂದರೆ ಅವರಿಗೆ ಅವರಲ್ಲಿ ನರ್ಸರಿಂಗ್ ಎಜುಕೇಷನ್ ಕೂಡ ಇಲ್ಲಿ ನೀಡಲಾಗ್ತದೆ. ಅಲ್ಲಿ ವಿಶೇಷವಾಗಿ ಇಲ್ಲಿ ನರ್ಸರಿಂಗ್ ಎಜುಕೇಷನ್ ಕೂಡ ನಾವು ನೋಡ್ಬೋದಾಗಿದೆ. ವಿಶೇಷವಾಗಿ ಇಲ್ಲಿ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ ಕೇವಲ ಮಕ್ಕಳಿಗೆ ಬರವಣಿಗೆ ಮೂಲಕ ತೋರಿಸೋಕ್ಕಾಗುತ್ತೆ, ಆದರೆ ಇಲ್ಲಿ ಆ ಥರದಲ್ಲಿ ಇಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ನ ನೋಡ್ಬೋದಾಗಿದೆ. ವಿಶೇಷವಾಗಿ ನಾವು ಅಲ್ಲಿ ಡಿಫ್ರೆಂಟ್ ಎಜುಕೇಷನ್ ಕೂಡ ನೋಡ್ಬೋದಾಗಿದೆ ಈ ಬ್ರೈನಿ ಸ್ಟಾರ್ಸ್ನಲ್ಲಿ. ವಿಶೇಷವಾಗಿ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಾಗಿರ್ತಕ್ಕಂಥ ಹೊಲಿಸ್ಟಿಕ್ ಮಾಂಟೆಸಿರಿ ನರ್ಸರಿಂಗ್ ಲೀಡರ್ಸ್ ಅಂದರೆ ಮಾಂಟೆಸಿರಿಯನ್ನು ಇಲ್ಲಿ ನರ್ಸರಿಂಗ್ ಜೊತೆಗೆ ಮಾಂಟೆಸಿರಿ ಮೆಥಡನ್ನು ಕೂಡ ಇಲ್ಲಿ ಹೇಳ್ಕೊಡ್ಲಾಗ್ತದೆ ಮಕ್ಕಳಿಗೆ. ಈ ಇದರಿಂದ ಏನಾಗ್ತದೆ, ಮಕ್ಕಳ ಬುದ್ಧಿಶಕ್ತಿ ಕೂಡ ಹೆಚ್ಚುತ್ತಾ ಹೋಗ್ತದೆ. ವಿಶೇಷವಾಗಿ ನಾವು ನೋಡ್ಬೋದಾಗೆ ಮೋಟರ್ ಸ್ಕಿಲ್ಸ್ ಆಗಿರ್ಬೋದು, ಕಲ್ಚರಲ್ ಸ್ಕಿಲ್ಸ್ ಆಗಿರ್ಬೋದು, ಸೆನ್ಸೋರಿಯಲ್ ಸ್ಕಿಲ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಕಿಲ್ ಆಗಿರ್ಬೋದು, ಅರ್ಥ ಮತ್ತು ಆರ್ಟಿಮೆಟಿಕ್ ಸ್ಕಿಲ್ಸ್ ಆಗಿರ್ಬೋದು, ಹಾಗೆ ಎಮೋಷನಲ್ ಸ್ಕಿಲ್ಸ್ ಆಗಿರ್ಬೋದು, ಹಾಗೆಯೇ ಅವರನ್ನು ಹೆಲ್ತ್ ಆ್ಯಂಡ್ ಹಾದಿತ್ ಆ್ಯಂಡ್ ಇಸ್ಲಾಮಿಕ್ ಸ್ಟಡೀಸ್ ಆಗಿರ್ಬೋದು, ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಪ್ರೈಮರಿ ಸ್ಕೂಲ್. ಒಟ್ಟಾರೆಗೆ ಇಲ್ಲಿ ಇದೊಂದು ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಪ್ರೈಮರಿ ಸ್ಕೂಲ್ಗೆ ಒಂದು ಇದೊಂದು ಫೌಂಡೇಶನ್ ಅಂತಲೇ ಹೇಳ್ಬೋದಾಗಿ. ಇಲ್ಲಿ ನಮ್ಮ ಜೊತೆ ಇದು ಮಾತಾಡಲಿಕ್ಕೆ ಸ್ವತಃ ಈ ಒಂದು ಸ್ಕೂಲ್ನ ಬ್ರೈನಿ ಸ್ಟಾರ್ನ ಸ್ಕೂಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಅವರು ಇದ್ದಾರೆ, ಬನ್ನಿ ಅವ್ರ ಜೊತೆ. ಹಾಂ, ಥ್ಯಾಂಕ್ ಯು ಸರ್. ನಾವು ಬ್ರೈನಿ ಸ್ಟಾರ್ನಲ್ಲಿ ಟ್ರೆಡಿಷ್ನಲ್ ಅಂತಾರಲ್ಲ, ಟ್ರೆಡಿಷ್ನಲ್ ಥರ ಇಲ್ಲ, ಟ್ರೆಡಿಷ್ನಲ್ಲು ಮತ್ತು ಮಾಂಟೆಸರಿ ಮಿಕ್ಸು ನಾವು ಓದಿಸ್ತೀವಿ ಸರ್. ಅದರಲ್ಲಿ ಹೆಂಗಂದರೆ ಟ್ರೆಡಿಷ್ನಲ್ಲಲ್ಲಿ ಒನ್ ಅಂದರೆ ಒಂದು ಬೋರ್ಡ್ ಮೇಲೆ ಬರಿತೀವಿ, ನಾವು ಬೋರ್ಡ್ನಲ್ಲಿ ಬರೆಯಲ್ಲ, ನಾವು ಒನ್ ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ ಇಲ್ಲಿ ತೋರಿಸ್ತೀವಿ ಸರ್. ಇಲ್ಲಿ ಝೀರೋ ಅಂದರೆ ಏನು ಇಲ್ಲ, ಒಳಗಡೆ ಝೀರೋ ಅಂದರೆ ಮಕ್ಕಳಿಗೆ ಬುದ್ಧಿನಲ್ಲಿ ಆಗ್ಬಿಡುತ್ತೆ. ಇಲ್ಲಿ ಒನ್ ಅಂದರೆ ಇದು ಒಂದು ಮಕ್ಕಳು ಇದು ಎತ್ತಾರೆ, ಓ ಎಷ್ಟಪ್ಪ ಇದು ಅಂದರೆ ಒಂದು. ಅವನಿಗೆ ಆ 2 ವರ್ಷ ಮಕ್ಕಳಿಗೆ ಬುದ್ಧಿನಲ್ಲಿ 2 ವರ್ಷದಲ್ಲಿ ಕುತ್ಕೊಂಡು ಬಿಡುತ್ತೆ, ಓ ಇದು ಒಂದೇ ಇರೋದು ಅಂತ. ಆ ಮಕ್ಕಳು ಇದು ಒಂದಿದೆ, ಇದು ಉದ್ದ ಇದೆ, ಇದು ಏನಿದೆ, ಉಡ್ಡಿದೆ, ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಒಂದೇ ತರಿನಲ್ಲಿ. ಆ ಥರ ಬೇಕಂದ್ರೆ 2 ಇದ್ರೆ ಇಲ್ಲಿ 2 ಇದೆ ಗೊತ್ತಾಗ್ಬಿಡುತ್ತೆ. ಆ ಥರ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರೋದು ಸರ್. ಎಲ್ಲ ಇದು ಏನು, ಈ ಯಾವ ಮೆಥಡ್? ಹಾಂ, ಇದು ಡೀಟೇಲು ಹೇಳಮ್ಮ. ಇದರಲ್ಲಿ ಆಡ್ ಆ್ಯಂಡ್ ಈವನ್ ನಂಬರ್ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇದನ್ನು ಎತ್ತಿ ಈ ಥರ ಇಟ್ಟರೆ ಇದು 1, 2 ಇಟ್ಟರೆ ಇದು 1, 2. ಇದರಲ್ಲಿ ಆಡ್ ಆ್ಯಂಡ್ ಈವನ್ ನಂಬರ್ ಹೆಂಗ್ ಸಪ್ರೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಅದು ಮೂವೇಬಲ್ ಆಲ್ಫಬೆಟ್ ಸರ್. ಫಾರ್ ಎಕ್ಸಾಂಪಲ್, ನನಗೆ ಮಗುಗೆ ಆ್ಯಪ್ ಕ್ಯಾಟ್ ಹೇಳ್ಕೊಡ್ತಾ ಇದ್ದೀನಿ, ಅವನ್ ನಾವು ಬರೆಯೋಕ್ಕಿಂತ ಜಾಸ್ತಿ ಈ ಥರ ಮಾಡಿಸ್ತೀವಿ, CAT ಕ್ಯಾಟ್. ಇದು ಅವನಿಗೆ ಅರ್ಥ ಆಗುತ್ತಾ? ಹ್ಞೂ, 1 ನಿಮಿಷ ಸರ್. ಈ ಥರ ನಾನು ಬೆಕ್ಕನ್ನ ಪಿಕ್ಚರ್ ಇಲ್ಲಿಟ್ಟು CAT ಕ್ಯಾಟ್, ಆ ಮಗು ಯಾವಾಗ ಈ ಥರ ಮುಟ್ಟಿ ಇದ್ರ ಮೇಲೆ ಟ್ರೇಸ್ ಮಾಡುತ್ತೆ ಅವನಿಗೆ ಇಂಪ್ರಿಂಟ್ ಆಗಿಬಿಡುತ್ತೆ, ಆವಾಗ ಅವನು ಈ ಥರ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಬರೆಯೋದಕ್ಕೆ. ಮಕ್ಕಳಿಗೆ ಬೇಗ ಅರ್ಥ ಆಗೋಕ್ಕೆ ಇದು ಒಳ್ಳೆ ಇದೆ ಸರ್. ಈಗ ನಾವು ಮಕ್ಕಳಿಗೆ ನಾವು ಕೇವಲ ಬರವಣಿಗೆ ಮೂಲಕ ಅವರಿಗೆ ಪುಸ್ತಕದ ಮೂಲಕ ಮಾಡಿದರೆ ಬೇಗ ಅವರಿಗೆ ಮೆಂಟಲಿ ಅವರು ಸ್ಟ್ರಾಂಗ್ ಆಗಲ್ಲ. ವಿಶೇಷವಾಗಿ ಇಲ್ಲಿ ನೋಡ್ಬೋದಾಗಿದೆ, ನಾವು ಉದಾಹರಣೆಗೆ ನಾವು ಈಗ ಕ್ಯಾಟ್ ಅಂತಕ್ಕಂಥ ಒಂದು ಈಗ ನಾವು CAT ಈ ಕ್ಯಾಟನ್ನು ನಾವು ಬರೀತೀವಿ. ಇಲ್ಲಿ ಕ್ಯಾಟ್ ಜೊತೆಗೆ ಆ ಕ್ಯಾಟ್ನ ಚಿತ್ರವನ್ನು ಕೂಡ ಇಲ್ಲಿ ಇಡಲಾಗ್ತದೆ, ಆ ಮಗು ಆಗ ಬೇಗ ಇದನ್ನು ಅರ್ಥ ಮಾಡ್ಕೊಳುತ್ತೆ. ಜೊತೆಗೆ ನಾವು ಆಲ್ಫಾಬೆಟಿಕ್ ನಾವು ನೋಡ್ಬೋದಾಗಿದೆ, ಉದಾಹರಣೆಗೆ 1, 2, 3 ಅಂತ ಹೇಳ್ಬೇಕಂದ್ರೆ ಮಗು ಹೇಳುತ್ತೆ, ಇದನ್ನು ತೋರಿಸಿದ್ರೆ 1 ಅಂತ ಹೇಳುತ್ತೆ. ಜೊತೆಗೆ 2 ತಂದು ತೋರಿಸಪ್ಪೆನ್ ತೋರಿಸಿದ್ರೆ ಅದು 2 ಅಂತಂದರೆ ಮಕ್ಕಳಿಗೆ ಬೇಗ ಅದು ತಲೆಗೆ ಹೋಗುತ್ತೆ. ನಾವು ಅವರಿಗೆ ಬಾಯಲ್ಲಿ ಹೇಳೋದ್ರಿಂದ ಅಥವಾ ಬರೆಯೋದ್ರಿಂದ ಬೇಗ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಆದರೆ ಈ ಥರ ಒಂದು ಟೀಚಿಂಗಿಂದ ಸಾಕಷ್ಟು ಮಕ್ಕಳಿಗೆ ಬೇಗ ಬೇಗ ಅವರಿಗೆ ಕಲಿಕೆ ಕೂಡ ಅನುಕೂಲ ಆಗುತ್ತೆ. ಈ ಥರ ಫೌಂಡೇಶನ್ ಶಿಕ್ಷಣವನ್ನು ಕೊಡ್ತಕ್ಕಂತಂದರೆ ಮಕ್ಕಳಿಗೆ ಮೆಂಟಲಿಯಾಗಿ ಫೌಂಡೇಶನ್ ಲೆವೆಲಲ್ಲಿ ಅವ್ರನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಎಜುಕೇಷನನ್ನು ಇವತ್ತು ಬ್ರೈನಿ ಲಿಟ್ಲ್ ಸ್ಟಾರ್ಸ್
ನರ್ಸಿಂಗ್ ಲೀಡರ್ಸ್ ಅಂತದ್ದು ಜಯನಗರದಲ್ಲಿರ್ತಕ್ಕಂಥ ಒಂದು ಇದು ಸ್ಕೂಲು. ಈ ಸ್ಕೂಲಲ್ಲಿ ಭಾಳ ಒಂದು ವಿಭಿನ್ನವಾಗಿರ್ತಕ್ಕಂಥ ಎಜುಕೇಷನ್ ಅನ್ನು ಕೂಡ ಮಕ್ಕಳಿಗೆ ನರ್ಸರಿ ಮಕ್ಕಳಿಗೆ ಕೊಡಲಾಗ್ತದೆ. ನಾವು ಸರ್ ನಾವು ಇದು ಸರ್ ನಾವು ಫ್ರಾಂಚೈಸಿ ಕೊಡ್ತಾ ಇದ್ದೀವಿ ಸರ್. ಈ ಥರ ಫ್ರಾಂಚೈಸೀಸು ಏನು ಫ್ರಾಂಚೈಸಿ ಫೀ ತಗೊಳ್ತಾ ಇಲ್ಲ, ಜೀರೋ ಫ್ರಾಂಚೈಸಿ ಫೀ. ಆ ಮೆಟೀರಿಯಲ್ ಇದೆಯಲ್ಲ, ಈ ಮೆಟೀರಿಯಲ್ಗೆ ಎಷ್ಟು ಆಗುತ್ತೆ? 2.5 ಲಕ್ಷ ಆಗುತ್ತೆ. ಅದು ಕೊಡ್ತೀವಿ. ಅದು ದುಡ್ಡು ಕೊಟ್ಟು ತೊಗೊಳ್ಬೇಕಷ್ಟೇ. ಬೇರೆ ಎಲ್ಲ ಎಜುಕೇಷನ್ನು ಟೀಚಿಂಗ್ ಲೆಸನ್ ಪ್ಲ್ಯಾನು ಎಲ್ಲ ನಾವೇ ಕೊಡ್ತೀವಿ. ಅದೆಲ್ಲ ಸಹಾಯತೆ ಫ್ರೀಯಾಗಿ ಕೊಡ್ತೀವಿ. ನಮ್ಮದು ಜಯನಗರ ಹೆಚ್ ಬಿ ಆರು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹೇಳಿ ಪೂರ್ತಿ ಇಂಡಿಯಾನಲ್ಲಿ ನಮಗೆ 28 ಫ್ರಾಂಚೈಸೀಸ್ ಇದೆ ಸರ್ ನಮ್ಮದು. ಅಸ್ಸಲಾಮು ಅಲೈಕುಮ್. ಐ ಆಮ್ ಜುಲ್ಫಿಕರ್ ಅಹಮದ್, ಚೀಫ್ ಅಡ್ಮಿನಿಸ್ಟ್ರೇಟರ್ ಆಫ್ ಬ್ರೈನ್ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್. ವಿ ಆರ್ ಬೇಸ್ಡ್ ಇನ್ ಜಯನಗರ್ ಅಂಡ್ ಹೆಚ್ ಬಿ ಆರ್. ವಿ ಆರ್ ವೆರಿ ಮಚ್ ಪ್ರೌಡ್ ಟು ಬಿ ಹಿಯರ್ ಇನ್ ಎಮ್ ಐ ಎ ಸಮಿಟ್ 2024. ಲಾಸ್ಟ್ ಇಯರ್ ಆಲ್ಸೋ ವಿ ಹ್ಯಾಡ್ ವಿ ಆರ್ ದಿ ಕನ್ಸ್ ವಿ ವೇರ್ ಪಾರ್ಟಿಸಿಪೇಟೆಡ್ ಹಿಯರ್. ನೌ ದಿಸ್ ಇಯರ್ ಆಲ್ಸೋ ವಿ ಆರ್ ಡೂಯಿಂಗ್ a new project called Brainy Little Stars. It is a small franchisee package we have come up which for more details we have academics director Javed who will explain in detail. Over to Javed. Good afternoon everyone and assalamu alaikum wa rahmatullahi wa barakatuh. This as our admin sir said, this is our second year in MIA. As you are aware that our new project Brainy Little Stars is a initiation by our honorable chairperson Dr. D. Haider Willi Sahab, and this project we came up with now is to just to promote the women entrepreneurs who are staying at their homes. Here we are not with a project profit motive. Here this is completely a service oriented project what we are came with here, and we are going to provide a lifetime service for free with zero cost with an investment of 2 lakh rupees. The woman who is interested to open a preschool, she just needs to invest 2 lakh rupees, and further she can get a lifetime service from our side through online mode with zero cost. And the we are into the education field from past 10 years, and we are doing wonders in our field as well. And this is one more initiative to contribute to the Muslim Ummah and Muslim students. Thank you. What kind of education? This is a kind of blended methodology what we are following now. It's a blended methodology of both traditional education system along with Montessori method.